ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಇವರಿಂದ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಿರುಗುಪ್ಪ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಸಂಘದ ಕಾರ್ಯದರ್ಶಿ ವಿ ಗುರುಸ್ವಾಮಿ ಅವರು ಮಾತನಾಡಿದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ದೊರೆತಿರುವ ಕಾಯಕ ಬಂಧುಗಳು ಅಂದರೆ ಬ್ರೀಡ್ಸ್ಗಳಿಗೆ ಪ್ರೋತ್ಸಾಹಧನ ನೀಡದಿರುವುದನ್ನು ಪ್ರತಿಭಟಿಸಿ ಮತ್ತು ಉದ್ಯೋಗ ಖಾತ್ರಿ ಕೆಲಸಗಾರರಿಗೆ ವರ್ಷದಲ್ಲಿ 200 ಜಿಲ್ಲೆಗಳು ಕೆಲಸ ನೀಡಲು ಆಗ್ರಹಿಸಿ ಹಾಗೂ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬೇಕಾಗುವ ಅನುದಾನದ ಮೊತ್ತವನ್ನು ಸಕಾಲದಲ್ಲಿ ಒದಗಿಸಲು ಒತ್ತಾಯಿಸಲಾಗಿದೆ. ದುಡಿಯುವ ಕೈಗಳಿಗೆ ಕೆಲಸವಿಲ್ಲದಂತಾಗಿ ಅಲ್ಲದೆ ಮಾವಿಗೆ ಕೆಲಸಕ್ಕೂ ವೇತನ ಸರಿಯಾಗಿ ಸಂದಾಯವಾಗುತ್ತಿಲ್ಲ. ಇದರಿಂದಾಗಿ ಉಲ್ಬಣಗೊಳ್ಳುತ್ತಾ ಹೋಗುತ್ತದೆ. ಜೊತೆಗೆ ಕುಟುಂಬದ ನಿರ್ವಹಣೆ ಸಾಧ್ಯವಾಗದೆ ಗ್ರಾಮದ ಬಡವರಿಗೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಪ್ರಸಕ್ತ ಸಾಲಿನ ಮೊದಲ 6 ತಿಂಗಳಲ್ಲಿ ಸುಮಾರು 9,000 ಕೋಟಿ ಅನುದಾನ ಬಾಕಿ ಇದ್ದು, ಒಟ್ಟು 35 ರಾಜ್ಯಗಳಿಂದ ತೀವ್ರ ತೊಂದರೆ. ರಾಜ್ಯಗಳಲ್ಲಿ ಯೋಜನೆಗಳ ಜಾರಿಗಾಗಿ ಹಣವಿಲ್ಲ ಎನ್ನಲಾಗುತ್ತಿದೆ. ಕಾಯಕ ಬಂಧುಗಳಿಗೆ ಇದುವರೆಗೂ ಪ್ರೋತ್ಸಾಹಧನ ಪಾವತಿಯಾಗಿಲ್ಲ. ಇದರಿಂದಾಗಿ ಕೆಲಸವನ್ನು ನಿರ್ವಹಿಸಲು ಸಹ ವಿಲ್ಲದಂತಾಗಿ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಧಕ್ಕೆಯಾಗುತ್ತಿದೆ. ಕಾರಣ 1, ಕಾಯಕ ಬಂಧುಗಳಿಗೆ ಬಾಕಿ ಹಣ ಪಾವತಿ ಆಗಬೇಕು. ಕಾರಣ 2, ಸರ್ಕಾರ ನೀಡಬೇಕಾದ ಅನುದಾನವನ್ನು ಸಕಾಲದಲ್ಲಿ ಒದಗಿಸಬೇಕು. ಕಾರಣ 3, ಪರಿಣಾಮಕಾರಿಯಾಗಿ ಯೋಜನೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜಾರಿ ಮಾಡಬೇಕು. ಕಾರಣ 4, ನಗರ ಪ್ರದೇಶದ ಕೂಲಿಕಾರರಿಗೆ ಪ್ರತ್ಯೇಕ ಯೋಜನೆಯನ್ನು ರೂಪಿಸಿಕೊಡಬೇಕು. ಕಾರಣ 5, ವರ್ಷದಲ್ಲಿ ಕನಿಷ್ಠ ದಿನಗಳ ಕೆಲಸ ನೀಡಬೇಕು. ಕಾರಣ 6, ಪ್ರತಿಯೊಂದು ಮಾನವ ದಿನಕ್ಕೆ ರೂಪಾಯಿ ವೇತನ ಕೊಡಬೇಕು ಎಂಬ 6 ಅಂಶಗಳ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಏನು ಪ್ರೊಸೆಸ್ ಕೊಡಬೇಕು, ಹೆಂಗ್ ಕೊಡಬೇಕು ಅನ್ನೋದು ನನಗೆ ಗೊತ್ತೈತಿ. ನಾಳೆ ಪ್ರೊಸೆಸ್ ರೆಡಿ ಮಾಡಿಸಿ. ಆದ್ರೆ ಇವರಂತ ಎಲ್ಲ ಮೀಟ್ಗಳು ಹಂಗಿರಲಿಲ್ಲ, ಎಲ್ಲ ಮೀಟ್ಗಳು ಹಿಂಗಿರಲಿಲ್ಲ. ಇದರಲ್ಲಿ ಏನೈತಿ, ಕೆಲವು ಮಂದಿ ನಾನು ತೆಗಿತೀನಿ. ಯಾಕೆ ತೆಗಿತೀನಿ ಅಂತಂದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಒಂದ್ 25 ಮಂದಿ 30 ಮಂದಿ ತಂಡ ಇತ್ತಂದ್ರೆ 7 ಮಂದಿ 8 ಮಂದಿ ರಂಗ ಹಾಜರಿ ಆಗಿಬಿಡ್ತಾರೆ. ಅಲ್ಲಿ ಈ ಗುಂಪು ಆದ್ರೆ ಕಲಸ್ತಾರ, ಆ ಗುಂಪು ಇದ್ರ ಕಲಸ್ತಾರ, ಇಲ್ಲ ಗ್ಯಾರಂಟಿ ಕಳಿಸ್ಬಿಡ್ತಾರ. ಅದಕ್ಕೋಸ್ಕರ ನಿನಗೆ ಹೇಳಿದ್ರೆ ಇದು ನಿನ್ ಮಾಹಿತಿ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಗೊತ್ತೈತೆ ಅದು. ಆದ್ರೆ ಹೆಂಗೈತಿ ಅಂತಂದ್ರೆ ಗಣ್ಯ ಹೆಸರು ಬಾಯಾಗೈತಿ, ಹೇಳಕ್ ಬರ್ತದನ್ನ ಇದು ಅವ್ರಿಗೆ ಐತೆ. ಅವ್ರಿಗೋಸ್ಕರ ಅವ್ರಿಗೆಲ್ಲರಿಗೂ ಗೊತ್ತೈತೆ. ಹಿಂಗಾಗಿ ಏನೈತಿ, ಅವ್ರು ಯಾರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ, ಯಾರು ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರನ್ನೆಲ್ಲ ನೋಡಿ ಅವ್ರಿಗೆಲ್ಲ ಪೇಮೆಂಟ್ ಆಗತ್ತಿನಿ, ಅವ್ರಿಗೆಲ್ಲ ಇದನ್ನ ಕೊಡಕತ್ತಿನಿ. ಈಗ ಅಂತವ್ರಿಗೆ ಏನೈತಿ, ನೀವು ಪ್ರೋತ್ಸಾಹ ಕೊಡಕ್ ಹೋಗ್ರಿ. ನಾವು ಯಾರಿಗೂ ಪ್ರೋತ್ಸಾಹ ಕೊಡಲ್ಲ. ಒಂದ್ ಸರ್ ನಮ್ದು ಒಂದ್ ಸ್ವಲ್ಪ ಹೇಳಕ್ ನೀವು ಪ್ರೋತ್ಸಾಹ ಕೊಡ್ರಿ. ಯಾರ್ಯಾರು ಕೂಡ ಯಾರು ಬರೋದಿಲ್ಲ, ಅವ್ರು ಸರಿಯಾದಂತ ಅವ್ರ ಜವಾಬ್ದಾರಿ ಇರ್ತಕ್ಕಂಥವ್ರಿಗೆ ನಾವ್ ಯಾರು ಮೀಟಿಂಗ್ ಕನ್ಸಲ್ಟ್ ಮಾಡಕ್ ಹೋಗೋದಿಲ್ಲ. ವಿಡಿಯೋ ಆಮೇಲೆ ಯಾರೋ ಇರ್ತಾರ ಸರ್, ಅವ್ರು ಸ್ಟೇಕಂದ್ರೆ ಗೊತ್ತಾಗ್ತಾರೆ ಸರ್. ಯಾರ್ಯಾರ ಬೇನಾಮಿ ಅಂತಂದ್ರೆ ಯಾರು ಗೊತ್ತಿಲ್ಲ. ಬೇನಾಮಿ ಅಂದ್ರೆ ಯಾವಾಗೂ ಲಾಭ ಸಮಯಕ್ಕೆ ಬರ್ತಾರ, ಊರಿಗೆ ಬಿಡ್ತಾರ, ಆಮೇಲೆ ಬರೋಗಿಲ್ಲ. ಏನಿಲ್ಲ ಐತೆ, ಬಿಡುದಿಲ್ಲ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ನಾವು ಸರ್, ನಾವು ಸ್ವಲ್ಪ ಸ್ಪಷ್ಟವಾಗಿ ನಿಜವಾದ ಮೀಟಿಂಗ್ ಯಾರು ನಮಗೆ ದುಡಿಯಂತಾರೆ ಯಾರು ಅಂತೇಳಿ ಮಾಹಿತಿ ಒಂದು ಲಿಸ್ಟ್ ಕೊಡ್ತು. ಅವ್ರನ್ನ ಮಾತ್ರ ನಾವು ಭೇಟಿಗಳಂತ ಪರಿಗಣನೆ ಮಾಡೋದು. ಹುಡುಕಿದಂತವ್ರು ಯಾರೋ ನೆಲ್ಲೆ ಕೂತ್ಕೊಂಡ್ಬಿಟ್ಟು ಯಾವಾಗ ಒಂದ್ ಸಲ ಬಂದ್ಬಿಟ್ಟು ನಮ್ಮ ಆಳುಗಳೆಲ್ಲ ಬರ್ತಾರ್ರಿ ಅಂತವ್ರಿಗೆ ಎಲ್ಲಿ ಸರ್. ಇದೇ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಇಆರ್ ಯಲ್ಲಪ್ಪ, ಉಪಾಧ್ಯಕ್ಷ ಮಲ್ಲಯ್ಯ, ಸಹ ಕಾರ್ಯದರ್ಶಿ ದೇವರಾಜ್, ಮಹಿಳಾ ಅಧ್ಯಕ್ಷೆ ಈರಮ್ಮ ಕೋಟೆಹಾಳು ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ್ ವೈಭವ್ ನ್ಯೂಸ್, ಸಿರುಗುಪ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.